ಭೂತನಾಥನ ಗುರು ಜಗನ್ನಾಥ ವಿಠಲನ ದೂತನಾನೆಂಬ ಗರುವಿಂದ ಮಲಗಿದೆಯ ಏಳಯ್ಯ ಗುರುವೇ ಬೆಳಗಾಯಿತು ಏಳಯ್ಯ ಮಹಾರಾಯ ಏಳಯ್ಯ ಗುರುರಾಯ ಏಳಯ್ಯ ಶುಭಕಾಯ ಏಳು ಮಹಾರಾಯ ಏಳು ಎನಜಿಯ ಏಳಯ್ಯ ಗುರುವೆ ಬೆಳಗಾಯಿತು ಶ್ರೀರಾಘವೇಂದ್ರ ತೀರ್ಥ ಗುರುವರಿಯ ನಿಮಗೆ ಅನಂತ ನಮನಗಳು ನಿಮಗೆ ಸುಪ್ರಭಾತವಾಗಲಿ ಶ್ರೀ ಜಯತೀರ್ಥ ಗುರುವರಿಯ ನಿಮಗೆ ಅನಂತ ನಮನಗಳು ನಿಮಗೆ ಸುಪ್ರಭಾತವಾಗಲಿ ಶ್ರೀ ನರಹರಿತೀರ್ಥ ಗುರುವರಿಯ ನಿಮಗೆ ಅನಂತ ನಮನಗಳು ನಿಮಗೆ ಸುಪ್ರಭಾತವಾಗಲಿ ಹನುಮ ಭೀಮ ಮಧ್ವ ಅವತಾರಿಗಳಾದ ಆನಂದ ತೀರ್ಥ ಗುರುವರಿಯ ನಿಮಗೆ ಅನಂತ ನಮನಗಳು ನಿಮಗೆ ಸುಪ್ರಭಾತವಾಗಲಿ ಸಕಲ ತತ್ವಾಭಿಮಾನಿ ದೇವತೆಗಳೇ ನಿಮಗೆ ಅನಂತ ನಮನಗಳು ನಿಮಗೆ ಸುಪ್ರಭಾತವಾಗಲಿ ಗಣಪತಿಯೇ ನಿಮಗೆ ಅನಂತ ನಮನಗಳು ನಿಮಗೆ ಸುಪ್ರಭಾತವಾಗಲಿ ಪಾರ್ವತಿ ಸೌಪರ್ಣಿ ವಾರುಣಿ ದೇವಿಯರೇ ನಿಮಗೆ ಅನಂತ ನಮನಗಳು ನಿಮಗೆ ಸುಪ್ರಭಾತವಾಗಲಿ ರುದ್ರದೇವ ಶೇಷದೇವ ಗರುಡದೇವ ನಿಮಗೆ ಅನಂತ ನಮನಗಳು ನಿಮಗೆ ಸುಪ್ರಭಾತವಾಗಲಿ ಭಾರತಿ ಸರಸ್ವತಿ ದೇವಿಯರೇ ನಿಮಗೆ ಅನಂತ ನಮನಗಳು ನಿಮಗೆ ಸುಪ್ರಭಾತವಾಗಲಿ ವಾಯುದೇವ ನಿಮಗೆ ಅನಂತ ನಮನಗಳು ನಿಮಗೆ ಸುಪ್ರಭಾತವಾಗಲಿ ಬ್ರಹ್ಮದೇವ ನಿಮಗೆ ಅನಂತ ನಮನಗಳು ನಿಮಗೆ ಸುಪ್ರಭಾತವಾಗಲಿ ಪದ್ಮಪ್ರಿಯೇ ಪದ್ಮಿನಿ ಪದ್ಮಹಸ್ತೇ ಪದ್ಮಾಲಯೇ ಪದ್ಮದಳಾಯತಾಕ್ಷಿ ವಿಶ್ವಪ್ರಿಯೇ ವಿಷ್ಣು ಮನೋನುಕೂಲೇ ತ್ವತ್ಪಾದ ಪದ್ಮೌ ಮಯಿ ಸನ್ನಿಧಸ್ವ ಶ್ರೀ ಮಹಾಲಕ್ಷ್ಮೀ ದೇವಿಯರೇ ನಿಮಗೆ ಅನಂತ ನಮನಗಳು ನಮಗೆ ಸುಪ್ರಭಾತವಾಗಲಿ ಉತ್ತಿಷ್ಟೋತ್ತಿಷ್ಠ ಗೋವಿಂದ ಉತ್ತಿಷ್ಠ ಗರುಡಧ್ವಜ ಉತ್ತಿಷ್ಠ ಕಮಲಾಕಾಂತ ತ್ರೈಲೋಕ್ಯಂ ಮಂಗಳಂ ಕುರು ಕೌಸಲ್ಯ ಸುಪ್ರಜಾರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ ಉತ್ತಿಷ್ಠ ನರಜಾರ್ದೂಲ ಕರ್ತವ್ಯಂ ದೈವಮಾನ್ಹಿಕಂ
ದೇವಕೀ ಸುಪ್ರಜಾ ಕೃಷ್ಣ ಪೂರ್ವಾ ಸಂಧ್ಯಾ ಪ್ರವರ್ತತೆ ಉತ್ತಿಷ್ಠ ನರಜಾರ್ದೂಲ ಕರ್ತವ್ಯಂ ದೈವಮಾನ್ಹಿಕಂ. ಏಳು ನಾರಾಯಣ ಏಳು ಲಕ್ಷ್ಮೀ ರಮಣ ಏಳು ಏಳು ಶ್ರೀಗಿರಿಯೊಡೆಯ ವೆಂಕಟೇಶ ಏಳು ದಾಸರೆಲ್ಲರೂ ಬಂದು ಧೂಳಿದರು ಶನಗುಂಡು ಲೇಸಾಗಿ ತಾಳ ದಂಡಿಗೆಯ ಪಿಡಿದು ಕೇಶವನೆ ನ್ಯೋಮಸಿರಿ ನಾಮವನೆ ಸ್ಮರಿಸುತ್ತಲಿ ಕೇಶವನೆ ನ್ಯೋಮಸಿರಿ ನಾಮವನೆ ಸ್ಮರಿಸುತ್ತಲಿ ವಾಸುದೇವನೆ ಉದಯದಲ್ಲಿ ಪಾಡು ತಿಹರೋ ಏಳು ನಾರಾಯಣ ಏಳು ಲಕ್ಷ್ಮೀ ರಮಣ ಏಳು ಶ್ರೀಗಿರಿಯೊಡೆಯ ವೆಂಕಟೇಶ ಕಾಸಿದ್ದಗಾಲುಗಳ ಕಾವಡಿಯ ತುಂಬೇಟು ಲೇಸಾಗಿ ಕೆನೆ ಮೊಸರು ಬೆಣ್ಣೆಯನೆ ಮೇದು ಶೇಷ ಶಯನನೆಯೇಳು ಸಮುದ್ರ ಮಥನವ ಮಾಡು ಶೇಷ ಶಯನನೆಯೇಳು ಸಮುದ್ರ ಮಥನವ ಮಾಡು ದೇಶ ಕೆಂಪಾಯಿ ತೇಳಯ್ಯ ಗರಿಯೇ ಏಳು ನಾರಾಯಣ ಏಳು ಲಕ್ಷ್ಮೀ ರಮಣ ಏಳು ಶ್ರೀಗಿರಿಯೊಡೆಯ ವೆಂಕಟೇಶ ಅರಳು ಮಲ್ಲಿಗೆ ಜಾಜಿ ಪರಿಮಳದ ಪುಷ್ಪಗಳ ಸುರರು ತಂದಿಗರಯ್ಯ ಸುಜನರೊಡೆಯ ಅರವಿಂದ ಲೋಚನನೆ ಕೋಳಿ ಕೂಗಿತು ಕೇಳು ಅರವಿಂದ ಲೋಚನನೆ ಕೋಳಿ ಕೂಗಿತು ಕೇಳು ಪುರಂದರ ವಿಠಲನೆ ಬೆಳಗಾಯಿತು
ಏಳು ನಾರಾಯಣ ಏಳು ಲಕ್ಷ್ಮೀ ರಮಣ ಏಳು ಶ್ರೀ ಗಿರಿಯೊಡೆಯ ವೆಂಕಟೇಶ ಏಳಯ್ಯ ಘರಿಯೇ ಬೆಳಗಾಯಿತು ಜಯಗಳು ಆಗಲಿ ಅಪಜಯಗಳು ಪೋಗಲಿ ಜಯ ದೇವಿ ರಮಣ ಒಲಿಯಲಿ ಕೋಲೆ ಜಯ ದೇವಿ ರಮಣ ಒಲಿಯಲಿ ನಮ್ಮ ವಿಜಯ ರಾಯರ ಕೀರ್ತಿ ಮೆರೆಯಲಿ ಕೋಲೆ ದಾಸರಾಯರ ಕೀರ್ತಿ ಮೆರೆಯಲಿ ಕೋಲೆ ಹರಿಯೇ ಸರ್ವೋತ್ತಮ ಹರಿಯೇ ಪರದೇವತೆ ಹರಿದಾಸರೆಂಬೋ ಬಿರುದಿನ ಕೋಲೆ ಹರಿದಾಸರೆಂಬೋ ಬಿರುದಿನ ಹೆಗಳೆ ಹಿರಿಬಾಗಿಲೋಳು ನುಡಿಸೇವು ಕೋಲೆ ಹಿರಿಬಾಗಿಲೋಳು ನುಡಿಸೇವು ಕೋಲೆ ನಮ್ಮೆಲ್ಲರಿಗೂ ಉತ್ತಮವಾದ ದಾರಿ ತೋರಿಸಿಕೊಟ್ಟಂಥ ಪೂಜ್ಯರಾದಂಥ ನಮ್ಮ ಗುರುಗಳು ಈ ಸಂದರ್ಭ ಬಂದಾಗ ಹೇಳೋ ಮಾತೊಂದುಂಟು. ಭಗವಂತನ ದಾಸತ್ವವನ್ನು ನಾವು ಬೇಡಬೇಕಾದರೆ, ಯಾವ ವಸ್ತುವನ್ನು ಕೇಳಬೇಕಾದರೆ ಅದಕ್ಕೊಂದು ಅರ್ಹತೆಯನ್ನು ಸಂಪಾದಿಸ್ಕೋಬೇಕು. ಮೊದಲು ದೇವರ ಪೂಜೆ ಮಾಡಬೇಕಾದ್ರೆ ಮೊದಲನೇ ಅರ್ಹತೆ ಸ್ನಾನ ಅಂತ ನಾವು ತಿಳ್ಕೊಂಡೀವಿ. ಸ್ನಾನ ಮಾಡದೆ ನಾವು ಯಾರೂ ದೇವರ ಪೂಜೆಯನ್ನು ಮಾಡೋದಿಲ್ಲ. ಅದರಂತೆಯೇ ಭಗವಂತನ ದಾಸತ್ವವನ್ನು ಬೇಡಬೇಕಾದ್ರೆ ಏಳು ಮಳೆಯ ಒಡೆಯನಾದಂತಹ ಶ್ರೀನಿವಾಸನ ಸನ್ನಿಧಿಗೆ ನೇರವಾಗಿ ಹೋಗಬಹುದು ಅಂತ ಅವರು ದಾರಿ ತೋರಿಸಿಕೊಟ್ಟಿದ್ದಾರೆ. ಮೊದಲು ಅಲಿಪೆರಿಗೆ ಹೋಗಿ ಅಲ್ಲಿ ಮಾಧವನ ಚರಿತ್ರೆಯೊಟ್ಟಿಗೆ ನಮ್ಮನ್ನು ಜೋಡಿಸಿಕೊಂಡು ಸಕಲ ಪಾಪಗಳನ್ನು ಕಳೆದಂತೆ ಭಾವ ಮಾಡಿಕೊಂಡು ಮನಸ್ಸಿನಲ್ಲಿ ಅಲ್ಲಿಂದ ಗಾಳಿಗೋಪುರ ತನಕ ಹತ್ತಿ ಭಗವಂತನನ್ನು ಪ್ರಾರ್ಥನೆ ಮಾಡಿ, ಸ್ವಾಮಿ, ನಮ್ಮ ಜೀವನದಲ್ಲಿ ಅನೇಕ ಕೋಟಿ ಗಾಳಿಗೋಪುರಗಳನ್ನು ನಾವು ಕಟ್ಟಿಕೊಳ್ತಾ ಇರ್ತೀವಿ. ಹಗಲು ಕನಸುಗಳು, ಗಾಳಿಗೋಪುರಗಳು, ಅದರಂತೆ ಅವುಗಳಿಂದ ನಮ್ಮನ್ನು ಪಾರು ಮಾಡುವಂಥ ಪ್ರಾರ್ಥನೆ ಮಾಡಿ ಶೇಷಾಚಲವನ್ನು ಹತ್ತಿ ಅಲ್ಲಿ ಮನಃಶುದ್ಧಿ ಮಾಡಿಕೊಂಡು ಅಹಂಕಾರವನ್ನು ಕಳ್ಕೊಂಡು ಅಲ್ಲಿಂದ ಮುಂದೆ ಆಂಜನೇಯ ಸ್ವಾಮಿಯನ್ನು ದರ್ಶನ ಮಾಡಿಕೊಂಡು ದಾಸತ್ವವನ್ನು ಕರುಣಿಸು ಎಂದು ಪ್ರಾರ್ಥನೆ ಮಾಡಿ ಅಲ್ಲಿಂದ ಮುಂದಕ್ಕೆ ಹೋಗಿ ನರಸಿಂಹದೇವರ ದೇವಸ್ಥಾನ ಇರತಕ್ಕಂಥ ಪ್ರಾಂತಕ್ಕೆ ಹೋಗಿ ವೃಷಭನಂತೆ ನಾವು ಆತ್ಮಾರ್ಪಣೆ ಮಾಡಿಕೊಳ್ಳಬೇಕು ಅಂತ ಪ್ರಾರ್ಥನೆ ಮಾಡಿ ಆ ಸುಗುಣವನ್ನು ಒದಗಿಸುವಂಥ ಭಗವಂತನನ್ನು ಪ್ರಾರ್ಥನೆ ಮಾಡಿ ಅಲ್ಲಿಂದ ಮೋಕಾಲುಮಿಟ್ಟ ಅಲ್ಲಿಗೆ ಹೋಗಿ ಗರುಡನಂತೆ ಸರ್ವೇಂದ್ರಿಯಗಳಿಂದ ನಿನ್ನನ್ನು ಸ್ಮರಿಸುವ ಅಥವಾ ಸೇವೆ ಮಾಡುವ ಭಾಗ್ಯವನ್ನು ದಯಪಾಲಿಸು ಎಂದು ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ ಆನಂತರ ಆನಂದರೂಪನಾಗಿ ಆನಂದಾದ್ರಿ ಎನಿಸಿಕೊಂಡ ಪ್ರಾಂತದಲ್ಲಿರುವ ಭಗವಂತನ ಸನ್ನಿಧಿಗೆ ಹೋಗುವ ಮುಂದೆ ಕೈ ಜೋಡಿಸಿಕೊಂಡು ನಿಂತ ಆ ಬೇಡಿ ಆಂಜನೇಯ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ ನೇರವಾಗಿ ಮಹಾದ್ವಾರದಿಂದ ಒಳಗೆ ನಡೆದು ಬಲಿಪೀಠ ಮತ್ತು ಧ್ವಜಸ್ತಂಭ ಅವುಗಳಿಗೆ ಪ್ರದಕ್ಷಿಣವಾಗಿ ಮುಂದಕ್ಕೆ ನಡೆದು ಜಯ ವಿಜಯರಿರ್ತಾರಲ್ಲಿ
ಅವರನ್ನು ಪ್ರಾರ್ಥನೆ ಮಾಡಿಕೊಂಡು, ಸ್ವಾಮಿ ಅಯ್ಯ ನಾವು ಆ ದೇವರನ್ನು ಕಾಣಲು ಹೊರಟಿದ್ದೇವೆ, ಅನುಜ್ಞೆ ದಯಪಾಲಿಸಬೇಕು ಅಂತ ಪ್ರಾರ್ಥನೆ ಮಾಡಿಕೊಂಡು, ಆಗ ಅವರು ಹೇಳಿದ ಒಳಗೆ ಹೋಗಿ ಲೌಕಿಕ ಹರಟೆಯನ್ನು ಚಿಂತನೆಯನ್ನುಗಳನ್ನು ಇಲ್ಲಿ ಮಾಡದೆ ಕೇವಲ ಭಗವದೇಕ ಚಿತ್ತರಾಗಿ ವರ್ತಿಸಿ ಅಂತ ಹೇಳಿದಾಗ ಓಗೊಟ್ಟು ಮುಂದಕ್ಕೆ ನಡೆದು ನಮ್ಮಕ್ಕಿಂತಲೂ ಮುಂದೆ ನಮ್ಮ ಆ ಉದಯ ಪ್ರಾರ್ಥನೆಯನ್ನು ಕೇಳಿ ಮುಂದೆ ನಿಂತ ಸಕಲ ತತ್ವಾಭಿಮಾನಿ ದೇವತೆಗಳು, ಬ್ರಹ್ಮಾದಿ ದೇವತೆಗಳೆಲ್ಲ ನಮ್ಮ ಮುಂದೆ ನಿಂತಿರ್ತಾರೆ. ಅದರಂತೆ ಯತಿವರೇಣ್ಯರು, ಅದರಂತೆ ದಾಸವರ್ಯರು, ಪುರಂದರ ದಾಸಾದಿ ದಾಸವರ್ಯ ಎಲ್ಲರೂ ಮುಂದೆ ನಿಂತಿರ್ತಾರೆ. ನಾವು ಸ್ವಲ್ಪ ಹಿಂದೆ ನಿಂತು ಪ್ರಾರ್ಥನೆ ಮಾಡಿ ಅವರ ಅನುಮತಿಯೊಟ್ಟಿಗೆ ನೇರವಾಗಿ ಭಗವಂತನ ದಿವ್ಯ ಪಾದ